ಹವಾರಿ ನನ್ನ ರೂಪಸಿ ಹಲೋ ಮೈ ಪ್ರೇಯಸಿ ಹವಾರಿ ನನ್ನ ರೂಪಸಿ. ತಂದೆ ರೆಬಲ್ ಸ್ಟಾರ್, ತಾಯಿ ಒಂದ್ ಕಾಲದಲ್ಲಿ ಸೌತ್ ಸಿನಿ ದುನಿಯಾದ ಸ್ಟಾರ್ ಹೀರೋಯಿನ್. ಹೀಗಿದ್ಮೇಲೆ ಇವರ ಪುತ್ರ ಚಿತ್ರರಂಗಕ್ಕೆ ಬರ್ತಾನೆ ಅಂತ ಊಹಿಸಿ ಬಿಡಬಹುದು. ಅಂಬರೀಷ್ ಪುತ್ರ ಅಭಿಷೇಕ್ ಚಿತ್ರರಂಗಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಬಹಳ ದಿನಗಳಿಂದ ಕೇಳ್ಬರ್ತಾನೆ ಇತ್ತು. ಸದ್ಯ ಅದಕ್ಕೆ ಕಾಲ ಕೂಡಿ ಬಂದಿದ್ದು ಶೀಘ್ರದಲ್ಲೇ ಅಭಿಷೇಕ ಚೊಚ್ಚರ ಚಿತ್ರ ಸೆಟ್ ಇರ್ತದೆ. ಹೇಗಿದೆ ಗೊತ್ತಾ ಜೂನಿಯರ್ ರೆಬಲ್ ಸ್ಟಾರ್ ಅಮರ್ ಅವತಾರ? ತಂದೆಯ ಹೆಸರಿನಲ್ಲೇ ಅಭಿಷೇಕ್ ಮೊದಲ ಸಿನಿಮಾ. ಎಸ್, ಅಂಬರೀಷ್ ಪುತ್ರ ಅಭಿಷೇಕ್ ನಟನೆಯ ಚೊಚ್ಚಲ ಚಿತ್ರ ಅಮರ್. ಸದ್ಯ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ಸ್ ರಿವೀಲ್ ಆಗಿದ್ದು ಅಮರ್ ಪಾತ್ರದಲ್ಲಿ ಅಭಿಷೇಕ್ ಖಡಕ್ ಲುಕ್ ಬೇರಿಸಿದೆ. ಮೊದಲ ಚಿತ್ರಕ್ಕೆ ಅಭಿ ರೊಮ್ಯಾಂಟಿಕ್ ಆಕ್ಷನ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡಿರುವಂತೆ ಕಾಣ್ತಿದ್ದು ಪೋಸ್ಟರ್ಗಳಲ್ಲಿ ಖಡಕ್ ಲುಕ್ನಲ್ಲಿ ಕಿಕ್ ಕೊಡ್ತಿದ್ದಾರೆ. ಗೀತಾ ಮೈನಾ ಖ್ಯಾತಿಯ ನಾಗಶೇಖರ್ ಅಮರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದು ಟೈಟಲ್ನಿಂದಲೇ ಸಿನಿಮಾ ಒಂದು ರೇಂಜ್ಗೆ ನಿರೀಕ್ಷೆ ಮೂಡಿಸಿದೆ. ಎಲ್ಲರಿಗೂ ಗೊತ್ತಿರುವಂತೆ ಅಂಬರೀಷ್ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರ್ನಾಥ್. ದಶಕಗಳ ಹಿಂದೆ ಅಂಬಿ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಅನ್ನೋ ಚಿತ್ರದಲ್ಲೂ ನಟಿಸಿ ಸೈ ಅನ್ನಿಸ್ಕೊಂಡಿದ್ರು. ಅಂಥದ್ದೊಂದು ಪವರ್ಫುಲ್ ಹೆಸರಿನ ಚಿತ್ರದಲ್ಲಿ ಅಭಿ ನಟಿಸ್ತಿರುವುದು ಸಹಜವಾಗಿಯೇ ಕುತೂಹಲ ಕೆರಳಿಸಿದೆ. ಅಭಿ ಹೀರೋ ಆಗೋಕಂತಲೇ ವಿದೇಶಕ್ಕೆ ತೆರಳಿ ತರಬೇತಿ ಪಡೆದು ಬಂದಿದ್ದಾರೆ. ಕೆಲ ದಿನಗಳ ಹಿಂದೆ ಅಮರ್ ಚಿತ್ರಕ್ಕಾಗಿ ಫೋಟೋಶೂಟ್ ಮಾಡಲಾಗಿತ್ತು. ಪೋಸ್ಟರ್ಗಳಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಮತ್ತು ಅಷ್ಟೇ ಖಡಕ್ಕಾಗಿ ಅಭಿ ದರ್ಶನ ಕೊಟ್ಟಿದ್ದು ಪೋಸ್ಟರ್ಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೇ 28ಕ್ಕೆ ಅಮರ್ ಸಿನಿಮಾ ಮುಹೂರ್ತ. ಅಮರ್ನ ಅರಗಿಣಿಯಾಗಿ ಯಜಮಾನಿ ಆಯ್ಕೆ. ಅಂಬಿ ಹುಟ್ಟುಹಬ್ಬಕ್ಕೆ ಒಂದು ದಿನ ಮೊದಲು ಅಂದ್ರೆ ಮೇ 28ಕ್ಕೆ ಅಮರ್ ಚಿತ್ರದ ಮುಹೂರ್ತ ನಡೆಯಲಿದೆ. ಚಿತ್ರಕ್ಕೆ ಸಂದೇಶ್ ನಾಗರಾಜ್ ಬಂಡವಾಳ ಹಾಕ್ತಿದ್ದು ತಾನ್ಯಾ ಹೋಪ್ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಯಜಮಾನ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಜೊತೆ ನಟಿಸ್ತಿರೋ ತಾನ್ಯಾ ಸದ್ಯ ಅಮರ್ನ ಅರಗಿಣಿಯಾಗಿ ಆಯ್ಕೆಯಾಗಿರುವುದು ವಿಶೇಷ. ಅಮರ್ ಚಿತ್ರದ ತಾಂತ್ರಿಕ ವರ್ಗದಲ್ಲಿ ಛಾಯಾಗ್ರಾಹಕ ಸತ್ಯ ಹೆಗಡೆ, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಕೋರಿಯೋಗ್ರಾಫರ್ ಇಮ್ರಾನ್ ಸರ್ದಾರಿಯಾ, ರಾಮ್ ಲಕ್ಷ್ಮಣ್ ಇದ್ದಾರೆ. ಮೇ 28ಕ್ಕೆ ಪೂಜೆ ನೆರವೇರಿಸಿ ಚಿತ್ರಕ್ಕೆ ಚಾಲನೆ ಕೊಡಲಿದ್ದು ಮುಂದಿನ ತಿಂಗಳು ಅದ್ಧೂರಿ ಕಾರ್ಯಕ್ರಮದಲ್ಲಿ ಅಮರ್ ಸಿನಿಮಾ ಲಾಂಚ್ ಆಗಲಿದೆ. ನಾಣಿ ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.